ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಕೇಸ್ನಲ್ಲಿ ಮಾಜಿ ಸಚಿವ ನಾಗೇಂದ್ರಗೆ ಇಡಿ ಬಂಧಿಸಿದೆ. ಈ ನಡುವೆ 6 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದ ಅಧಿಕಾರಿಗಳು ನಿರಂತರ ಡ್ರಿಲ್ ನಡೆಸ್ತಾ ಇದ್ದಾರೆ. ಪ್ರಕರಣಕ್ಕೂ ತನಗೂ ಸಂಬಂಧ ಇಲ್ಲ ಅಂತಿರೋ ನಾಗೇಂದ್ರ ವಿರುದ್ಧ ಇಡಿ ರಿಮ್ಯಾಂಡ್ ಅರ್ಜಿ ಸಲ್ಲಿಕೆ ಮಾಡಿದೆ. ಮತ್ತೊಂದು ಕಡೆ ಇಡಿ ಬಂಧನದ ಭೀತಿಯಿಂದ ಶಾಸಕ ಬಸನಗೌಡ ದದ್ದಲ್ ನಾಪತ್ತೆಯಾಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ವಾಲ್ಮೀಕಿ ಕೇಸ್ನಲ್ಲಿ 6 ದಿನ ಇಡಿ ಕಸ್ಟಡಿಯಲ್ಲಿ ನಾಗೇಂದ್ರ. ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಎಂದ ಮಾಜಿ ಮಂತ್ರಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಣ ಅವ್ಯವಹಾರದ ತನಿಖೆ ಸಾಕಷ್ಟು ಮುನ್ನೆಲೆಗೆ ಬಂದಿದೆ. ಒಂದ್ ಕಡೆ ಎಸ್ಐಟಿ, ಮತ್ತೊಂದು ಕಡೆ ಇಡಿ ತನಿಖೆಯಲ್ಲಿ ಬೆನ್ನು ಬಿದ್ದಿದೆ. ಎಸ್ಐಟಿ ನಾಗೇಂದ್ರನ್ನ ವಿಚಾರಣೆ ಮಾಡಿ ನೋಟಿಸ್ ಕೊಟ್ಟಿತ್ತು. ಆದರೆ ದಿಢೀರಂತ ರೇಡ್ ಮಾಡಿ 2 ದಿನ ಸುದೀರ್ಘ ಪರಿಶೀಲನೆ ನಡೆಸಿ ಇಡಿ ನಾಗೇಂದ್ರನ್ನ ಕಸ್ಟಡಿಗೆ ಪಡೆದಿತ್ತು. ನಿನ್ನೆ ರಾತ್ರಿ ಅಧಿಕೃತವಾಗಿ ನಾಗೇಂದ್ರ ಬಂಧನ ಮಾಡಿ ರಾತ್ರಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮಾಡಲಾಗಿದೆ. ಆ ಬಳಿಕ ಬೆಳಗ್ಗೆ 7 ಗಂಟೆ ವೇಳೆಗೆ ಯಲಹಂಕದಲ್ಲಿರೋ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಹೆಗಡೆ ಅವರ ಮನೆಯಲ್ಲಿ ನಾಗೇಂದ್ರನನ್ನ ಇಡಿ ಹಾಜರುಪಡಿಸಿದೆ. ಆ ಬಳಿಕ ಇಡಿ ಪರವಾಗಿ ಪಿಪಿ ಪ್ರಸನ್ನಕುಮಾರ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಮನವಿ ಮಾಡಿದರು. ಇದೇ ವೇಳೆ ನ್ಯಾಯಾಧೀಶರ ಮುಂದೆ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಇದು ಬೋರ್ಡ್ ಮೀಟಿಂಗ್ ಮೂಲಕ ಹಣ ವರ್ಗಾವಣೆ ಆಗಿದೆ, ನಾನು ಇಲಾಖೆ ಸಚಿವನಾಗಿದ್ದೆ ಅಷ್ಟೇ, ಅಕ್ರಮ ಹಣ ವರ್ಗಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಆರೋಗ್ಯ ಸಮಸ್ಯೆ ಇದೆ, ನನಗೆ ಮೆಡಿಕಲ್ ಅವಶ್ಯಕತೆ ಇದೆ ಎಂದು ನ್ಯಾಯಾಧೀಶರ ಬಳಿ ನಾಗೇಂದ್ರ ಮನವಿ ಮಾಡಿದ್ದಾರೆ. ಮನವಿ ಹಿನ್ನೆಲೆ 24 ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆಗೆ ಕರೆದೊಯ್ಯುವಂತೆ ಇಡಿಗೆ ನ್ಯಾಯಾಧೀಶರು ಸೂಚನೆ ನೀಡಿದರು. ಇದೇ ವೇಳೆ ಪಿಪಿ ವಾದಿಸಿದ್ದು ನಾಗೇಂದ್ರರನ್ನ ಹೆಚ್ಚಿನ ವಿಚಾರಣೆ ಮಾಡಬೇಕು, ಬಹುಕೋಟಿ ಹಗರಣ ಆಗಿದೆ, ಹಣ ವರ್ಗಾವಣೆ ಮಾಹಿತಿ ಕಲೆ ಹಾಕಬೇಕಿದೆ, ಫಲಾನುಭವಿಗಳನ್ನು ಪತ್ತೆ ಹಚ್ಚಬೇಕಿದೆ, ಅವ್ಯವಹಾರ ಯಾವ ರೀತಿ ಆಗಿದೆ ಅನ್ನೋ ವಿಚಾರಣೆ ನಡೆಸಬೇಕಿದೆ, ಇಲಾಖೆಗೆ ಸಚಿವರಾಗಿದ್ದರಿಂದ ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ, ಹೀಗಾಗಿ 14 ದಿನ ಕಸ್ಟಡಿಗೆ ಪಿಪಿ ಕೇಳಿದ್ದು ನ್ಯಾಯಾಧೀಶರು 18 ಜುಲೈ ತನಕ ಇಡಿ ಕಸ್ಟಡಿಗೆ ನೀಡಿ ಆದೇಶಿಸಿದ್ದಾರೆ. ಇನ್ನು ಹಗರಣದಲ್ಲಿ ಬಂಧನಕ್ಕೊಳಗಾಗಿರೋ ಆರೋಪಿಗಳ ಹೇಳಿಕೆ ಹಾಗೂ ದಾಳಿ ವೇಳೆ ಪತ್ತೆಯಾದ ದಾಖಲೆಗಳ ಆಧಾರದ ಮೇಲೆ ನಾಗೇಂದ್ರ ವಿಚಾರಣೆ ನಡೆಸಲಾಗ್ತಿದೆ. ಹಾಗೆ ಸತ್ಯನಾರಾಯಣ್ ವರ್ಮಾ, ನೆಕ್ಕುಂಟಿ ನಾಗರಾಜ್ ವಿಚಾರಣೆಯಲ್ಲಿ ಮಾಜಿ ಸಚಿವರ ಪಾತ್ರದ ಬಗ್ಗೆ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ದಾರೆ. ಸದ್ಯ ಇಡಿ ಅಧಿಕಾರಿಗಳ ವಿಚಾರಣೆಯಲ್ಲಿ ನನ್ನದೇನೂ ಪಾತ್ರ ಇಲ್ಲ ಅಂತಷ್ಟೇ ಹೇಳುತ್ತಿದ್ದು ನಾಗೇಂದ್ರರ ಹೇಳಿಕೆ, ವಿಚಾರಣೆಯ ಸಂಪೂರ್ಣ ದೃಶ್ಯಗಳನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಿದೆ. ಇಡಿ ಅಧಿಕಾರಿಗಳಿಂದ ನಾಗೇಂದ್ರ ಕಸ್ಟಡಿಗೆ ಕೊಡಲು ರಿಮ್ಯಾಂಡ್ನಲ್ಲಿ ಕೆಲ ವಿಚಾರಗಳನ್ನ ಉಲ್ಲೇಖಿಸಿರೋ ಮಾಹಿತಿ ಇದೆ. ನಾಗೇಂದ್ರ ಸೂಚನೆ ಪ್ರಕಾರ ಅಧಿಕಾರಿಗಳು ಹಣ ವರ್ಗಾವಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖಿಸಲಾಗಿದೆಯಂತೆ. ನಿಗಮದಿಂದ ಹಣ ವರ್ಗಾವಣೆ ಆಗ್ತಾ ಇರೋ ವಿಚಾರ ನಾಗೇಂದ್ರಗೆ ಗೊತ್ತಿತ್ತು. ಹಣದ ವರ್ಗಾವಣೆ ಆಗಿರೋ ರೀತಿ, ಅದು ಹೇಗೆ ಅವ್ಯವಹಾರಕ್ಕೆ ಕಾರಣವಾಗಿದೆ ಅನ್ನೋದ್ರ ಬಗ್ಗೆ ನಾಗೇಂದ್ರ ಅವರನ್ನ ವಿಚಾರಣೆ ನಡೆಸಬೇಕಿದೆ. ತನಿಖೆಯ ಭಾಗವಾಗಿ ಕೆಲವು ಕಡೆ ಕರೆದುಕೊಂಡು ಹೋಗಿ ಮಹಜರು ಪ್ರಕ್ರಿಯೆ ನಡೆಸಬೇಕಿದೆ ಎಂದು ಉಲ್ಲೇಖಿಸಿದ್ದಾರೆ. ಸದ್ಯ ಲಭ್ಯ ಇರುವಂತಹ ದಾಖಲೆ ಮತ್ತು ಸಾಕ್ಷ್ಯವನ್ನು ಮುಂದಿಟ್ಟುಕೊಂಡು ನಾಗೇಂದ್ರ ಪ್ರಶ್ನೆ ಮಾಡೋ ಅಗತ್ಯ ಇದೆ ಎಂದು ರಿಮ್ಯಾಂಡ್ನಲ್ಲಿ ಉಲ್ಲೇಖಿಸಲಾಗಿದೆಯಂತೆ. ಈ ಮಧ್ಯೆ ನಾಗೇಂದ್ರಗೆ ಹೃದಯ ಸಂಬಂಧಿ ಸಮಸ್ಯೆ ಇರೋದ್ರಿಂದ 24 ಗಂಟೆಗೊಮ್ಮೆ ವೈದ್ಯಕೀಯ ತಪಾಸಣೆ ನಡೆಸಲು ನ್ಯಾಯಾಧೀಶರು ಸೂಚನೆ ನೀಡಿದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗದೆ ಶಾಸಕ ದದ್ದಲ್ ನಾಪತ್ತೆ. ಯಾವ ಕ್ಷಣದಲ್ಲಾದರೂ ದದ್ದಲ್ ವಶಕ್ಕೆ ಇಡಿ ಪ್ರಯತ್ನ. ಎಸ್, ನಿನ್ನೆ ನಾಗೇಂದ್ರರನ್ನ ಇಡಿ ವಶಕ್ಕೆ ಪಡಿತಾ ಇದ್ದಂತೆ ದದ್ದಲ್ ಎಸ್ಐಟಿ ವಿಚಾರಣೆಗೆ ಓಡೋಡಿ ಬಂದಿದ್ರು. ಸಂಜೆ ಸುಮಾರು 7 ಗಂಟೆವರೆಗೂ ಎಸ್ಐಟಿ ವಿಚಾರಣೆಯಲ್ಲಿ ಭಾಗಿಯಾಗಿದ್ರು. ಎಸ್ಐಟಿ ವಿಚಾರಣೆ ವೇಳೆಯೇ ಇಡಿ ಅರೆಸ್ಟ್ ಮಾಡಬಹುದು ಎಂದು ದದ್ದಲ್ ಆತಂಕಕ್ಕೊಳಗಾಗಿದ್ರು. ಇನ್ನೊಂದು ಕಡೆ ದದ್ದಲ್ ಹೊರಬರ್ತಿದ್ದಂತೆ ಇಡಿ ದದ್ದಲ್ನ ವಶಕ್ಕೆ ಪಡೆಯೋ ಸಾಧ್ಯತೆ ಇತ್ತು. ಇದರ ಜೊತೆಗೆ ಮಾಧ್ಯಮದ ಕಣ್ತಪ್ಪಿಸಿ ಎಸ್ಕೇಪ್ ಆಗಲು ದದ್ದಲ್ ತಮ್ಮ ಇನೋವಾ ಕಾರನ್ನ ಮೊದಲೇ ಕಳುಹಿಸಿ ನಂತರ ಸಣ್ಣ ಕಾರ್ನಲ್ಲಿ ಸಿಐಡಿ ಕಚೇರಿಯಿಂದ ಹೊರಬಂದು ಎಸ್ಕೇಪ್ ಆಗಿದ್ದಾರೆ. ಸದ್ಯ ದದ್ದಲ್ ಎಲ್ಲಿದ್ದಾರೆ ಎಂದು ಗೊತ್ತಾಗಲಿಲ್ಲ. ಸೋಮವಾರ ದದ್ದಲ್ಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ನೀಡಿದೆ. ಸೋಮವಾರ ದದ್ದಲ್ ಎಸ್ಐಟಿ ವಿಚಾರಣೆಗೆ ಬರ್ತಾರಾ ಇಲ್ಲ ಅಷ್ಟರಲ್ಲಿ ಇಡಿ ದದ್ದಲ್ನ ವಶಕ್ಕೆ ಪಡಿತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ನಿಂಗರಾಜು ಜೊತೆ ವಿಶ್ವನಾಥ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.